ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮತ್ತೆ ಒಂದು ಒಳ್ಳೆ ಬಿಸ್ನೆಸ್ ಆಯ್ತ ಜೊತೆಗೆ ಬಂದಿದ್ದೇನೆ ಹೇಗೆ ನೀವು ಮನೆಯಲ್ಲೇ ಕುಂತು ಲಕ್ಷಾಂತರ ಹಣ ಸಂಪಾದಿಸ್ಬೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೇ ಈಗ ಹೇಳ್ತಾರ ಬಿಸ್ನೆಸ್ನಲ್ಲಿ ನಿಮಗೆ ಯಾವ ರೀತಿಯ ಮಷೀನು ಬೇಕಾಗಲ್ಲ ಹಾಗೆ ಈ ಒಂದು ನಡೆಯುತ್ತಿರುವ ಬಿಸ್ನೆಸ್ ನೀವು ವರ್ಷ ಪೂರ್ತಿನೇ ನಡೆಸಬಹುದು ಏಕೆಂದರೆ ಇದು ಒಂದು ದಿನನಿತ್ಯ ಯೂಸ್ ಮಾಡುವ ಪ್ರಾಡಕ್ಟ್ ಆಗಿದೆ ಆದ್ದರಿಂದ ಈ ಒಂದು ಬಿಸ್ನೆಸ್ನ ನೀವು ವರ್ಷ ಪೂರ್ತಿನೇ ನಡೆಸಬಹುದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಒಂದು ಬಿಸ್ನೆಸ್ ಯಾವುದು ಯಾವ ರಾ ಮಟೀರಿಯಲ್ಸ್ ಬೇಕಾಗುತ್ತದೆ ಹಾಗೆ ಈ ಒಂದು ಪ್ರಾಡಕ್ಟ್ ಯಾವುದು ಇನ್ವೆಸ್ಟ್ಮೆಂಟ್ ಎಷ್ಟು ಪ್ರಾಫಿಟ್ ಅಷ್ಟು ಮಾರ್ಕೆಟಿಂಗ್ ಮಾಡಬೇಕಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮಿಸ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಲು ಮರೆಯಬೇಡಿ ಫ್ರೆಂಡ್ಸ್ ಈಗ ನಾ ಹೇಳ್ತಾ ಇರೋ ಬಿಸ್ನೆಸ್ ಇದು ಒಂದು ದಿನನಿತ್ಯ ಬಳಸುವ ಈ ಒಂದು ಪ್ರಾಡಕ್ಟ್ ಆಗಿದೆ ಹೌದು ಫ್ರೆಂಡ್ಸ್ ಮುಂಚೆಲೇ ಆಗಲಿ ಸಾಯಂಕಾಲ ಆಗಲಿ ಎಲ್ಲರೂ ಮೊದಲು ಸೇವಿಸುವುದು ಇಷ್ಟಪಡೋದು ಟೀಯನ್ನು ಹಾಗೆ ಟೀಯನ್ನು ತಯಾರಿಸೋದಕ್ಕೆ ಮೊದಲೇದಾಗಿ ನಮಗೆ ಟೀ ಪೌಡರ್ ಬೇಕಾಗುತ್ತದೆ ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ತಾ ಇರೋ ಬಿಸ್ನೆಸ್ ಯಾವುದಂದರೆ ಟೀ ಪೌಡ್ರ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ಈ ಒಂದು ಟೀ ಪೌಡರ್ ಅನ್ನು ನೀವು ಕಂಪನಿ ಹತ್ರ ಹೋಲ್ಸೇಲ್ ದರದಲ್ಲಿ ಖರೀದಿಸಿ ಅದನ್ನು ಪ್ಯಾಕ್ ಮಾಡಿ ಹಾಗೆ ನಿಮ್ದೇ ಅದು ಒಂದು ಬ್ರ್ಯಾಂಡ್ ಹೆಸರನ್ನು ಕೊಟ್ಟು ನೀವು ಸೇಲ್ ಮಾಡಿಕೊಳ್ಳಬಹುದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲಿ ಈ ಟೀ ಪೌಡರ್ ಸಿಗುತ್ತದೆ ಹಾಗೆ ಏನು ರಾ ಮಟೀರಿಯಲ್ಸ್ ಬೇಕು ಪ್ಯಾಕ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಹಾಗೆ ಮಾರ್ಕೆಟಿಂಗನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾಗೆ ಮೊದಲನೇದಾಗಿ ನಿಮ್ಗೆ ಈ ಒಂದು ಬಿಸ್ನೆಸ್ನ ಮಾಡೋಕ್ಕೆ ಈ ಒಂದು ಟೀ ಪೌಡರ್ ಬೇಕಾಗುತ್ತದೆ ಇದು ನಿಮಗೆ ಹೋಲ್ಸೇಲ್ ದರದಲ್ಲಿ ಕಂಪನಿ ಹತ್ತಿರ ಸಿಗುತ್ತದೆ ಇದು ಹೋಲ್ಸೇಲ್ ದರದಲ್ಲಿ ಕೇವಲ ಒಂದೂರ ಹತ್ತು ರೂಪಾಯಿಂದ ಹಿಡಿದು ನೂರು ರೂಪಾಯಿ ಒಳಗೂ ಸಿಗುತ್ತದೆ ನೀವು ಈ ಒಂದು ಪ್ರಾಡಕ್ಟ್ನ ಒನ್ನೂರ ಹತ್ತು ರೂಪಾಯಿವರೆಗೂ ಖರೀದಿಸಿ ಅದನ್ನು ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಹೆಸರನ್ನ ಕೊಡಬೇಕಾಗುತ್ತದೆ ಹಾಗೆ ಹಾಗೆ ನೀವು ನಿಮ್ಮದೇ ಆದ ಬ್ಯಾ ಬ್ರ್ಯಾಂಡ್ ಹೆಸರಿಲ್ಲದೆ ನೀವು ಮಾಡಿದರೆ ಇನ್ನೂ ಸ್ವಲ್ಪ ಪ್ರಾಫಿಟು ಕಡಿಮೆ ಆಗುತ್ತದೆ ಏಕೆಂದರೆ ಕಸ್ಟಮರ್ ನಿಮ್ಮದೇ ಆದ ಬ್ರ್ಯಾಂಡ್ ಹುಡುಕಿ ಬರೋದಕ್ಕೆ ಕಷ್ಟವಾಗುತ್ತದೆ ಆದ್ದರಿಂದ ನೀವು ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಹೆಸರನ್ನ ಕೊಟ್ಟು ಸೇಲ್ ಮಾಡಿದರೆ ನೀವು ಹೆಚ್ಚು ಪ್ರಾಫಿಟನ್ನು ಗಳಿಸ್ತೀರ ಹಾಗೆ ನಿಮಗೆ ಬ್ರ್ಯಾಂಡ್ ಮಾಡೋಕ್ಕೆ ಬ್ರ್ಯಾಂಡಿಂಗ್ ಕವರ್ಸ್ಗಳು ಬೇಕಾಗುತ್ತವೆ ಹಾಗೆ ಅದನ್ನು ಸೀಲ್ ಮಾಡೋದಕ್ಕೆ ನಿಮಗೆ ಸೀಲಿಂಗ್ ಮಷಿನ್ ಕೂಡ ಬೇಕಾಗುತ್ತದೆ ಹಾಗೆ ಈ ರೀತಿ ನೀವು ಬ್ಯಾ ಬ್ರ್ಯಾಂಡ್ ಹೆಸರನ್ನ ಕ್ರಿಯೇಟ್ ಮಾಡಿಕೊಂಡು ಪ್ಯಾಕೆಟ್ಗಳನ್ನು ಸೀಲ್ ಮಾಡಿ ಪ್ಯಾಕ್ ಮಾಡಿ ಸೇಲ್ ಮಾಡಿ ಹಾಗೆ ಈ ರೀತಿ ನೀವು ಬ್ರ್ಯಾಂಡ್ ಹೆಸರನ್ನು ಮಾಡೋದಕ್ಕೆ ನಿಮ್ಮ ಬ್ರ್ಯಾಂಡ್ ಹೆಸರಿನಲ್ಲಿ ನೀವು ಪೇಪರ್ಗಳನ್ನು ಪ್ರಿಂಟನ್ನು ಮಾಡಿಸಿಕೊಂಡು ಅದರೊಳಗೆ ಟೀ ಪೌಡರ್ ಅನ್ನು ಫಿಲ್ ಮಾಡಿ ಸೀಲ್ ಮಾಡಿ ಪ್ಯಾಕ್ ಮಾಡಿ ಸೇಲ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಒಂದು ಬಿಸ್ನೆಸ್ನಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಸಿಗುತ್ತದೆ ಅಂತ ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ನಿಮಗೆ ಪ್ರಾಫಿಟ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಬೇಕಿದ್ರೆ ಈಗ ನೀವು ಒನ್ ಕೆ ಜಿ ಟೀ ಪೌಡರ್ ಅನ್ನು ಒಂದೂರು ಹತ್ತು ರೂಪಾಯಿಗೆ ಅದನ್ನು ಖರೀದಿಸಿದರೆ ಪ್ಯಾಕಿಂಗ್ ಮತ್ತು ಬ್ರ್ಯಾಂಡಿಂಗ್ ಚಾರ್ಜಸ್ ಇಪ್ಪತ್ತು ರೂಪಾಯಿ ಆಗ್ಬೋದು ಇಲ್ಲಿ ಟೋ ಟೋಟಲ್ ಆಗಿ ನಿಮಗೆ ಒಂದ್ ಕೆಜಿ ಜಿನ ಪ್ರೊಡಕ್ಷನ್ ಮಾಡೋದಕ್ಕೆ ಒಂದ್ ನೂರ ಮೂವತ್ತು ರೂಪಾಯಿ ಖರ್ಚಾಗುತ್ತದೆ ಇಲ್ಲಿ ನೀವು ಲೋಕಲ್ ಮಾರ್ಕೆಟ್ ಅಲ್ಲಿ ಇದರ ಪ್ರೈಸ್ ನೋಡೋದಾದ್ರೆ ಹಾಗೆ ನೀವು ಇದನ್ನ ಹೋಲ್ಸೇಲರ್ ಆಗಿ ಸೇಲ್ ಮಾಡಿದ್ರೆ ಎರಡು ರೂಪಾಯಿಗೆ ಸೇಲ್ ಮಾಡಬೇಕು ಈ ರೀತಿ ನೀವು ಹೋಲ್ಸೇಲರ್ ಆಗಿ ಸೇಲ್ ಮಾಡಿದ್ರೆ ನಿಮ್ಗೆ ಒಂದ್ ಕೆಜಿಗೆ ಎಪ್ಪತ್ತು ರೂಪಾಯಿ ಅಷ್ಟು ಪ್ರಾಫಿಟ್ ಸಿಗುತ್ತದೆ ಹೀಗೆ ನೀವು ಒಂದ್ ಜಿಗೆ ಎಪ್ಪತ್ತು ರೂಪಾಯಿ ಹಾಗೆ ಈಗ ಡೈಲಿ ನೀವು ಮೂವತ್ತು ಕೆಜಿ ಸೇಲ್ ಮಾಡಿದ್ರೆ ಸಾಕು ನಿಮಗೆ ಎರಡ್ ಸಾವಿರದಷ್ಟು ಪ್ರಾಫಿಟ್ ಸಿಗುತ್ತದೆ ಹಾಗೆ ತಿಂಗಳಿಗೆ ನಿಮಗೆ ಅರವತ್ ಸಾವಿರಷ್ಟು ಪ್ರಾಫಿಟ್ ಅನ್ನು ಪಡೆಯಬಹುದು ಇದು ನೀವು ಮೂವತ್ತು ಕೆ ಸೇಲ್ ಮಾಡಿದ್ರೆ ಅಷ್ಟೇ ಹೀಗೆ ನೀವು ದಿನಕ್ಕೆ ಐವತ್ತು ಕೆ ಜಿಯಿಂದ ಹಿಡಿದು ಇನ್ನೂ ಹೆಚ್ಚು ಸೇಲ್ ಮಾಡಿದರೆ ನೀವು ಇನ್ನೂ ಹೆಚ್ಚು ಪ್ರಾಫಿಟ್ ಅನ್ನು ಗಳಿಸ್ತೀರಾ ಹಾಗೆ ಈ ಒಂದು ಬಿಸ್ನೆಸ್ ನಲ್ಲಿ ನೀವು ಪಾಕೆಟ್ಗಳನ್ನು ರೆಡಿ ಮಾಡಿ ಅಲ್ಲಿ ಸೇಲ್ ಮಾಡಬಹುದು ನಿಮ್ಮ ಮನೆ ಹತ್ರ ಇರುವ ಎಲ್ಲ ಲೋಕಲ್ ಸ್ಟೋರ್ಸ್ಗಳಿಗೆ ಹೋಗಿ ಸೇಲ್ ಮಾಡಿ ಸೂಪರ್ ಮಾರ್ಕೆಟ್ ದಿನಸಿ ಅಂಗಡಿ ಹಾಗೆ ಕಿರಾಣಿ ಸ್ಟೋರ್ಸ್ಗಳನ್ನ ಹಿಡಿದು ನಿಮ್ಮ ಮನೆ ಹತ್ರ ಇರುವ ಎಲ್ಲ ಮನೆಗಳನ್ನ ಕವರ್ ಮಾಡಿಕೊಳ್ಳಿ ಹಾಗೆ ಅವರ ಹತ್ರ ಮಾತಾಡಿಕೊಂಡು ನೀವು ಎಲ್ಲ ಮನೆಗೆ ಹೋಗಿ ಸೇಲ್ ಮಾಡಿ ಅಥವಾ ನೀವು ಸೇಲ್ ಮಾಡುವ ಡೀಲರ್ಸ್ ಅಂತ ಇರ್ತಾರೆ ಅವರ ಹತ್ರ ಹೋಗಿ ನೀವು ನೀವು ಸೇಲ್ ಮಾಡಿ ಹೋಲ್ಸೇಲ್ ದರದಲ್ಲಿ ನೀವು ಸೇಲ್ ಮಾಡಿದರೆ ನೀವು ಒಳ್ಳೆ ಪ್ರಾಫಿಟ್ ಅನ್ನು ಗಳಿಸ್ತೀರ ಹಾಗೆ ಇದಕ್ಕಿಂತ ಇನ್ನೂ ಹೆಚ್ಚು ಪ್ರಾಫಿಟ್ ಬೇಕಿದ್ದರೆ ನೀವು ಟೀ ಶಾಪ್ಗಳಿಗೆ ಹೋಗಿ ಅವ್ರ ಹತ್ರ ಮಾತಾಡಿಕೊಂಡು ಅವ್ರ ಹತ್ರ ನೀವು ಹೋಲ್ಸೇಲ್ ದರದಲ್ಲಿ ಸೇಲ್ ಮಾಡಿ ಏಕೆಂದರೆ ಕಿರಾಣಿ ಸ್ಟೋರ್ಸ್ ಈ ಥರ ಸ್ಟೋರ್ಸ್ಗಳಿಗಿಂತ ಟೀ ಶಾಪ್ಗಳಿಗೆ ಸೇಲ್ ಮಾಡಿದರೆ ನೀವು ಒಳ್ಳೆ ಪ್ರಾಫಿಟ್ ಅನ್ನು ಗಳಿಸ್ತೀರಾ ಏಕೆಂದ್ರೆ ಟೀ ಶಾಪ್ಗಳು ಹೆಚ್ಚಾಗಿ ಪ್ರೊಡಕ್ಷನ್ ಮಾಡುತ್ತಾರೆ ಟೀನ ಅದಕ್ಕೆ ಅವರು ಹೆಚ್ಚಿನ ಪ್ರಾಡಕ್ಟನ್ನು ಈ ಟೀ ಪೌಡ್ರನ್ನು ಪರ್ಚೇಸ್ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ನೀವು ಅವರ ಹತ್ರ ಸೇಲ್ ಮಾಡಿದ್ರೆ ಇನ್ನೂ ಒಳ್ಳೆಯ ಪ್ರಾಫಿಟನ್ನು ಗಳಿಸ್ತೀರಾ ಹಾಗಾದರೆ ಇವತ್ತಿಗೆ ಎಷ್ಟು ಫ್ರೆಂಡ್ಸ್ ಮತ್ತು ಸಿಗುಣ ಮುಂದಿನಲ್ಲಿ ಹೇಗೆ ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭವನ್ನು ಗಳಿಸ್ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಲು ಮರಿಬೇಡಿ ಮತ್ತೆ ಸಿಗುಣ ಮುಂದಿನಲ್ಲಿ ಅಲ್ಲಿವರೆಗೂ ಬಾಯ್